ಮನೆ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಮುಂದಿನ ಜಿಲ್ಲೆ ಬೀದರ್ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಬೀದರ್ ಜಿಲ್ಲೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಜನವರಿಯ ಟ್ರೆಂಡ್ ಹೇಗಿದೆ ಕರ್ನಾಟಕ ಟಿವಿಯ ಒಂದು ಜನವರಿ ಮೆಗಾ ರಿಪೋರ್ಟ್ ಅಲ್ಲಿ ಏನ್ ವ್ಯತ್ಯಾಸಗಳಿದೆ ಏನೇನು ಕತೆ ಅನ್ನೋದನ್ನು ನೋಡೋದಾದ್ರೆ ಮೊದಲನೇದಾಗಿ ಬಸವ ಕಲ್ಯಾಣ ಬಸವ ಕಲ್ಯಾಣದಲ್ಲಿ ಬಿಜೆಪಿ ಎಮ್ ಎಲ್ ಎ ಬೈ ಎಲೆಕ್ಷನ್ ಗೆದ್ದವರು ಅವ್ರು ಗೆದ್ದಿದ್ರು ಸಹ ಸಂಸದರ ಜೊತೆಗಿನ ಕಿತ್ತಾಟ ಸಂಸದರು ತೊಡೆ ತರ್ತಾರ ಟಿಕೆಟ್ ಹೆಂಗ್ ತಗೊಬಿಡ್ತಾರೆ ನಾನು ನೋಡ್ತೀನಿ ಅಂತ ನಾನು ಟಿಕೆಟ್ ಚೇಂಜ್ ಮಾಡ್ತೀನಿ ಗೆಲ್ಲಿಸ್ತೀನಿ ಅಂತ ಇಲ್ಲ ಬಸವ ಕಲ್ಯಾಣದಲ್ಲಿ ಬಿಜೆಪಿ ಗೆಲ್ಸ ಕಡೆ ಗಮನಕ್ಕಿಂತ ಟಿಕೆಟ್ ತಪ್ಪಿಸೋ ಕಡೆ ಜಾಸ್ತಿ ಇಲ್ಲವು ಹೌದು ಸೆಂಟ್ರಲ್ ಮಿನಿಸ್ಟರ್ ಭಗವಂತ ಕೂಬಾ ಅವ್ರಿಗೆ ಹಾಗಾಗಿ ಪ್ರತಿಪ್ ಹೋಯ್ತವು ಗುಂಡೂರೆಡ್ಡಿ ಮೂರ್ ಜನ ಶರಣು ಸಲ್ಗಾರ್ ನಾನು ತರ್ತೀನಿ ನಾನು ನಾನು ಗಂಡು ಮಗನೇ ಬೇರೆ ಎಲ್ಲ ಅಂತ ಅವರು ತೊಡೆ ತಟ್ಟು ನಿಂತವ್ರೆ ನೋಡ್ಬೇಕು ಪಿಕ್ಚರ್ ಹೆಂಗಿದೆ ಅಂತ ಅಂಡ್ ಕಾಂಗ್ರೆಸ್ ಇಂದ ಬಹುತೇಕ ವಿಜಯ್ ಸಿಂಗ್ ಸ್ಪರ್ಧೆ ಮಾಡ್ತಾರೆ ಡೌಟ್ ಅಂಡ್ ಜೆಡಿಎಸ್ ಖಾದ್ರಿ ಘೋಷಣೆ ಮಾಡ್ಲಾಗಿದೆ ಮಲ್ಲಿಕಾರ್ಜುನ್ ಕೂಬಾ ಅವ್ರ ತಾಯಿ ಕುಮಾರಸ್ವಾಮಿ ಅವರು ಬಂದಾಗ ಅವ್ರನ್ನ ವೆಲ್ಕಮ್ ಮಾಡಿದ್ರು ಹರ ಹಾಕಿ ಬಟ್ ಏನಾಗ್ತದೆ ಇಲ್ಲಿ ಅಂದ್ರೆ ಮಲ್ಲಿಕಾರ್ಜುನ್ ಖುಬಾ ಅವರು ಪಕ್ಷಾಂತರ ಮಾಡ್ಕೊಂಡು ಬಂದಿಲ್ಲ ಅದೊಂದು ಸ್ವಲ್ಪ ವ್ಯತ್ಯಾಸಗಳಿದೆ ಕುಮಾರಸ್ವಾಮಿ ಸ್ವಾಮಿ ಏನೋ ಅಷ್ಟು ಲವ್ ತೋರ್ದಂಗೆ ಕಾಣ್ತಿಲ್ಲ ಬಂದ್ರೆ ಮಲ್ಲಿಕಾರ್ಜುನ್ ಕೂಬಾ ಜೆಡಿಎಸ್ ನಿಂತರೆ ಗೆದ್ದು ಬಿಡ್ತಾರೆ ಅನ್ನೋ ಚರ್ಚೆ ಇದೆ ಗ್ರೌಂಡ್ ಅಲ್ಲಿ ಆಮೇಲೆ ಕೂಬಾ ಕೂಡ ನಾನು ಆ ಕಡೆ ಕಿಳಿಲೇಬೇಕು ಅನ್ನೋ ಇದು ಲೆಕ್ಕಾಚಾರದಲ್ಲಿದ್ದಾರೆ ಕೊಟ್ರೆ ನೀವು ಕೊಡದಿದೆ ಅಂದ್ರೆ ಎ ಪಿ ಕೂಡ ರಾಷ್ಟ್ರೀಯ ಪಕ್ಷ ಈಗ ಹೌದು ಸೊ ಏನ್ ಬೇಕಾದ್ರೆ ಆಗ್ಬೋದನ್ನೋ ಲೆಕ್ಕಾಚಾರದಲ್ಲಿ ಯಾಕಂದ್ರೆ ಅಲ್ಪಸಂಖ್ಯಾತರ ಮತಗಳು ಕೂಡ ಜಾಸ್ತಿ ಇದೆ ಅಲ್ಲಿ ಸೊ ಹಾಗಾಗಿ ಆಮ್ ಆದ್ಮಿ ಪಾರ್ಟಿ ಅಮರ ಪಾರ್ಟಿ ಅನ್ನೋ ತರ ಆಗ್ಬಿಟ್ಟಿದೆ ಅಲ್ಪಸಂಖ್ಯಾತರಿಗೂ ಕೂಡ ಸೊ ಹಾಗಾಗಿ ಮಲ್ಲಿಕಾರ್ಜುನ್ ಕೂಬಾ ಏನೋ ಜೆ ಡಿ ಎಸ್ ಟಿಕೆಟ್ ಪಡೆಯುವಲ್ಲಿ ವಿಫಲರಾದರೆ ಅಂದ್ರೆ ಆಗ್ಲೇ ಘೋಷಣೆ ಆಗಿದೆ ಖಾದ್ರಿ ಅವ್ರಿಗೆ ಆದ್ರೂ ಬ್ಯಾಕ್ ಎಂಡ್ ಚರ್ಚೆ ಇದೆ ಮಲ್ಲಿಕಾರ್ಜುನ್ ಕುಬ ಅವರು ಕೊಡ್ತಾರೆ ಆಗತ್ತೆ ಅಂತ ಕೊಡದಿದ್ರೆ ಮಲ್ಲಿಕಾರ್ಜುನ್ ಕುಬ ಏನು ಸುಮ್ಮನೆ ಇರಲ್ಲ ಮನೇಲಿರಲ್ಲ ಚುನಾವಣೆ ಮಾಡಬೇಕು ಅಂತ ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ ಆಪ್ ಕ್ಯಾಂಡಿಡೇಟ್ ಕೂಡ ಆದರೂ ಆಗಬಹುದು ಬಟ್ ಇದೇನೇ ಆದರೂ ವಿಜಯ್ ಸಿಂಗ್ ಬೈ ಎಲೆಕ್ಷನ್ ಕಾಂಗ್ರೆಸ್ ಸೋತ್ ಮೇಲೆ ಅಲ್ಲಿ ಟ್ರೆಂಡ್ ಸೆಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಬಸವ ಕಲ್ಯಾಣದಲ್ಲಿ ಬಿಜೆಪಿ ಮನೆಯೊಂದು ಮೂರು ಬಾಗ್ಲು ಸೆಟಿಂಗ್ ಎ ಮೇಲೆ ಪ್ರದೀಪ್ ವಾದೇಗುಂಡು ರೆಡ್ಡಿ ಸಂಸದ್ರು ಹೆಂಗೆ ಅಂತಂದ್ರೆ ಈಗ ಅವ್ರಿಗೊಂದು ಸೆಂಟ್ರಲ್ ಮಿನಿಸ್ಟರ್ ಆಗೋರಲ್ಲ ಟಾಸ್ಕ್ ಕೊಡಬೇಕು ನಿಮ್ಮ ವ್ಯಾಪ್ತಿಯ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅರ್ಧಕ್ಕಿಂತ ಜಾಸ್ತಿ ಗೆಲ್ಸ್ಕೊಂಡು ಬಂದರೆ ಓಕೆ ಕಡಿಮೆ ಗೆದ್ರೆ ನಿಮ್ಮ ನೆಕ್ಸ್ಟ್ ಎಂ ಪಿ ಟಿಕೆಟ್ ಕೊಡಲ್ಲ ಅಂತ ಹೇಳ್ಬೇಕು ಆಕೆ ಸುಮ್ಮನೆ ಇರ್ತಾರೆ ಇಲ್ಲ ಅಂತಂದ್ರೆ ಕೆಡಕ್ತಾ ಇರ್ತಾರೆ ಆವಾಗವಾಗ ಸೊ ಹಂಗಾಗಿದೆ ಸೆಂಟ್ರಲ್ ಮಿನಿಸ್ಟರ್ ಭಗವಂತ ಕೂಬಾ ಯಾರು ಬಿಜೆಪಿಲಿ ಏನು ಇಷ್ಟೊಂದು ಗೊಂದಲ ಸಿಟ್ಟಿಂಗ್ ಎಮ್ ಎಲ್ ಎ ಅವರೇ ಅವರೇ ಆದ್ರೂ ಮೂರು ಜನ ಓದಾಡ್ತಾವ್ರೆ ಪ್ರತಿಷ್ಠೆ ಪ್ರತಿಷ್ಠೆ ಹಿಂದೆ ತಿರ್ಗ ನೋಡಿದ್ರೆ ಎರಡ್ ಸಾವಿರದ ಹದಿನಾಲ್ಕು ಬಿಜೆಪಿ ಟಿಕೆಟ್ ಸಿಗೋವರೆಗೂ ಭಗವಂತ್ ಕುಬಾ ರಾಜಕಾರಣದಲ್ಲಿ ಎಂ ಎಲ್ ಎಲ್ಲ ಎಂ ಪಿ ಹೌದು ಅವರು ಈ ಒಂದು ಕೋಟಾ ಇತ್ತಾಗ ಬಾಬಾ ರಾಮದೇವ್ ಕೋಟಾ ಹೌದು ಆ ಬಾಬಾ ರಾಮದೇವ್ ಕೋಟಾದಲ್ಲಿ ಟಿಕೆಟ್ ತಕೊಂಡ್ರೂ ಚರ್ಚೆ ಅಸ್ಲಿ ಕಹಾನಿ ಯಾರು ಓಪನ್ ಬಾಬಾ ರಾಮದೇವ್ ಕೋಟಾದಲ್ಲಿ ಟಿಕೆಟ್ ತಕೊಂಡವರು ಭಗವಂತ ಕೂಬಾ ಈ ಬಂದ್ಮೇಲೆ ಏನೋ ಪಾರ್ಟಿ ಕಟ್ಟಬೇಕಲ್ವಾ ಈ ಪಾರ್ಟಿಲೆ ಕಿತ್ತಾಟ ಬಿಜೆಪಿ ಕಿತ್ತಾಡ್ಬೇಕಾಗಿರೋದು ಗಣೇಶ್ ಯಾರು ಜೆಡಿಎಸ್ ಇಂಡಿಪೆಂಡೆನ್ಸ್ ಡೇ ನಲ್ಲಿ ಅನ್ಕೋತೀನಿ ಕೂತೀನಿ ಆದಿಬೀದಿ ರಂಪಾಟ ಆಗಿತ್ತು ಬಸವ ಕಲ್ಯಾಣದಲ್ಲಿ ಮತ್ತೊಂದು ಯಾವ್ದೋ ಕಾರ್ಯಕ್ರಮದಲ್ಲಿ ಹಾಗಾಗಿ ಸಂಸದರು ಮತ್ತೆ ಶಾಸಕರ ಸೇರು ಸವಾಸ ನಡೀತಾ ಇದೆ ಬಟ್ ವಿಜಯ್ ಸಿಂಗ್ ಸೈಲೆಂಟ್ ಆಗಿ ಪಾರ್ಟಿ ಸಂಘಟನೆ ಮಾಡ್ಕೊಂಡು ಮಾಡ್ತಾ ಇದಾರೆ ಬಟ್ ಇಲ್ಲಿ ಯಾರು ಕಾಂಗ್ರೆಸ್ಗೆ ಆ ರೀತಿಯ ದೊಡ್ಡ ಸವಾಲು ವ್ಯಕ್ತಿ ಅಂದ್ರೆ ಮಲ್ಲಿಕಾರ್ಜುನ್ ಹೌದು ಮಲ್ಲಿಕಾರ್ಜುನ್ ಖೂಬಾ ಮನ್ಸ್ ಮಾಡಿ ಏನಾರು ಹೇಳದಲ್ಲ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಓಟ್ ಹಾಕ್ತಾರೆ ಬೇಕಾದ್ರೆ ಆಮ್ ಆದ್ಮಿ ಪಾರ್ಟಿಗೆ ಓಟ್ ಆಗ್ತದೆ ಓಟ್ ಆಗ್ತಾರೆ ಸೊ ಮಲ್ಲಿಕಾರ್ಜುನ್ ಖೂಬಾ ಮನ್ಸ್ ಮಾಡಿ ಬಿಜೆಪಿ ಜೆಡಿಎಸ್ ಅವರು ಕೊಟ್ಟಿಲ್ಲ ಅಂದ್ರೆ ಆಪ್ ಅಂದ ಚುನಾವಣೆ ಬೇರೆ ದಿಸಲಿ ಕೂಡ ಬಟ್ ಸದ್ಯಕ್ಕೆ ಇನ್ನೂ ಆ ನಿರ್ಧಾರ ಏನೂ ಆಗಿಲ್ಲ ಮಲ್ಲಿಕಾರ್ಜುನ್ ಖೂಬಾ ಅವ್ರದ್ದು ಹಂಗಾಗಿ ಅಲ್ಲ ಕಳೆದ ಬಾರಿ ಬಂದಾಗ ಜೆಡಿಎಸ್ ಮಾತುಕತೆ ಲೆಕ್ಕಾಚಾರ ಇತ್ತು ಹಾಗಾಗಿ ಒಂದು ಥ್ರೆಡ್ ಆಚೆ ಈಚೆ ಇತ್ತು ಬಟ್ ಮಲ್ಲಿಕಾರ್ಜುನ್ ಕೂಬಾ ಸ್ಟ್ರಾಂಗ್ ಇರಾಕೆ ಡಮ್ಮಿ ಏನಲ್ಲ ಹಾಗಾಗಿ ಇಲ್ಲಿ ಹೊಸ ಕಲ್ಯಾಣದಲ್ಲಿ ಕರ್ನಾಟಕ ಟಿವಿ ಜನವರಿ ಸರ್ವೇ ಅಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಏನ್ ಬೇಕಾದ್ರೂ ಸಾಧ್ಯ ಆಗಬಹುದು ಡಿಪೆಂಡ್ ಅಪ್ ಅಂದ ದ ಮಲ್ಲಿಕಾರ್ಜುನ್ ಕುಬಾ ಅವರ ನಡೆ ಬಿಜೆಪಿ ಟಿಕೆಟ್ ಐ ತಿಂಕ್ ಫೆಬ್ರವರಿಗೂ ಮೇಂಟೈನ್ ಬ್ಯಾಲೆನ್ಸ್ ಆಗಿರಲ್ಲ ಫೆಬ್ರವರಿ ವೇಳೆಗೆ ಮಲ್ಲಿಕಾರ್ಜುನ್ ಕುಬಾ ನಿರ್ಧಾರಕ್ಕೆ ಬರಬಹುದು ಏನೋ ಆಚೆ ನೋಡ್ಬೇಕು ಬಟ್ ಬಿಜೆಪಿ ಬಗೆಹರಿಯಲ್ಲ ಫೆಬ್ರವರಿಗೂ ಬಿ ಜೆ ಪಿ ಅದೇನು ಅಂತಂದ್ರೆ ಅವ್ರು ಬಗೆಹರಿಸ್ಬೇಕವ್ರು ಬಗೆಹರಿಸ್ತಾರೆ ಹೌದು ಅವರೇ ನಮ್ದು ರಾಷ್ಟ್ರೀಯ ಪಕ್ಷ ಡಬಲ್ ಇಂಜಿನ್ ಸರ್ಕಾರ ಅಂತವ್ರೆ ಆ ಎಂಜಿನ್ ಸೀಜ್ ಆಗೈತೆ ಗೊತ್ತಿಲ್ಲ ಅವ್ರಿಗೆ ಇನ್ನು ಎಂಜಿನ್ ಸೀಸ್ ಆಗಿಬಿಟ್ಟಿದೆ ಸ್ಟೇಟ್ ಗವರ್ಮೆಂಟ್ ಗೊತ್ತಿಲ್ಲ ಅವರಿಗೆ ಡಬಲ್ ಎಂಜಿನ್ ಸರ್ಕಾರ ಡಬಲ್ ಎಂಜಿನ್ ಸರ್ಕಾರ ತಾನೆ ಎಂಜಿನ್ ಯಾವ ವರ್ಕ್ ಅಂತ ಬಟ್ ಬಸವ ಕಲ್ಯಾಣದಲ್ಲಿ ಕಾಂಗ್ರೆಸ್ ಮುದಿನ ಕ್ಷೇತ್ರ ಹುಮ್ನಾಬಾದ್ ಇಲ್ಲಿ ರಾಜಶೇಖರ್ ಪಾಟೀಲ್ ಅವರು ಕಾಂಗ್ರೆಸ್ ನಿಂದ ಹ್ಯಾಟ್ರಿಕ್ ಗೆಲುವನ್ನು ದಾಖಲಿಸಿದ್ದಾರೆ ಅವ್ರಿಗೆ ಆಬ್ವಿಯಸ್ಲಿ ಟಿಕೆಟ್ ಮತ್ತೆ ಬಿಜೆಪಿಯಲ್ಲಿ ಸಿದ್ದು ಪಾಟೀಲ್ ಇದು ರಾಜಶೇಖರ್ ಪಾಟೀಲ್ ಅವರ ಸಹೋದರನ ಪುತ್ರ ಅವರು ಫೈಟ್ ನಡೆಸ್ತಾರೆ ಮತ್ತೊಂದ್ ಕಡೆ ಜೆಡಿಎಸ್ ನಲ್ಲಿ ಸಿಎಂ ಫೈ ಸದ್ಯದ ಟ್ರೆಂಡ್ ಅನ್ನ ನೋಡಿದ್ರೆ ರಾಜಶೇಖರ್ ಪಾಟೀಲ್ ಅವರ ಹವ ನೋಡಿದ್ರೆ ಸದ್ಯಕ್ಕೆ ಅವರೇ ಮುನ್ನಡೆ ಕಾಯ್ಕೊಂಡಿದ್ದಾರೆ ಅಂತ ಏನ್ ಹೇಳ್ತೀರಾ ಇಲ್ಲಿ ರಾಜಶೇಖರ್ ಪಾಟೀಲ್ಗೆ ಇದುವರೆಗೂ ರಾಜಶೇಖರ್ ಪಾಟೀಲ್ ಚುನಾವಣೆ ಮಾಡ್ತಿದ್ರೆ ಹೌದು ಎಲ್ಲಿ ಏನ್ ಮಾಡ್ಬೇಕು ತಂತ್ರ ಪಂತ್ರ ಪ್ರತಿತಂತ್ರ ಎಲ್ಲ ಸಿದ್ದು ಪಾಟೀಲ್ ಕಲ್ತ್ಕೊಂಡವ್ರೆ ಈಗ ರಾಜಶೇಖರ್ ಪಾಟೀಲ್ ಚುನಾವಣೆ ಮಾಡ್ತಿರಲ್ಲ ಗೊತ್ತಲ್ಲ ಸಿದ್ದು ಪಾಟೀಲ್ ಮಾಡ್ತಾರೆ ಬಟ್ ಆದ್ರೆ ರಾಜಶೇಖರ್ ಪಾಟೀಲ್ ರೇ ಸರಿಸಮಾನಾಗಿ ಚುನಾವಣೆ ಮಾಡ್ತಾರ ಅನ್ನೋ ಪ್ರಶ್ನೆ ಎದುರಾಗತ್ತೆ ಹೌದು ಈ ಬಿಜೆಪಿ ಬಿಜೆಪಿಯವ್ರು ಹೆಂಗೆ ಅಂದ್ರೆ ಪಾರ್ಟಿ ಕಟ್ಟಕ್ ಹೋಗ್ಲಿಲ್ಲ ಈ ಸರ್ಕಾರ ಇತ್ತಲ್ಲ ಏನೋ ನಿಗಮ ಮಂಡಳಿಗೋ ಮತ್ತೊಂದು ಮಾಡ್ಕಂಡ್ ಮೂವ್ ಮಾಡಿದ್ರೆ ತಳ್ಳಿದ್ರೆ ಪುಷ್ ಮಾಡಿದ್ರೆ ಇವ್ರಿಗೆ ಇಲ್ಲಿ ಇರ ಕ್ಯಾಬಿನೆಟ್ನೆ ವಿಸ್ ಕೈ ಸೊ ಹಂಗೆ ಹೇಳುದ ಅಧಿಕಾರ ಇದ್ದಾಗ್ಲೇ ಏನು ಮಾಡಕ್ ಆಗದೆ ಅವರು ಅಧಿಕಾರ ಕೊಟ್ರೆ ಮತ್ತೇನೋ ಮಾಡ್ತೀವ್ರ ಅದೆಲ್ಲ ಸುಳ್ಳು ಹೌದು ಸೊ ಹಾಗಾಗಿ ಎಷ್ಟೋ ಜನ ಪಾಪ ಇಂತ ಒಂದಷ್ಟು ಜನ ದಡ ಮುಟ್ಟೋರೆಲ್ಲ ಮಿಸ್ ಆಗ್ಬಿಡ್ತಾರೆ ಬಟ್ ರಾಜಶೇಖರ್ ಪಟೇಲ್ ಸ್ಟ್ರಾಂಗ್ ಕಾಂಗ್ರೆಸ್ ನ ರಾಜಶೇಖರ್ ಪಾಟೀಲ್ ಸ್ಟ್ರಾಂಗ್ ಬಟ್ ರಾಜಶೇಖರ್ ಪಾಟೀಲ್ ಪಟ್ಟುಗಳನ್ನ ಅರಿತಿರುವ ಖಂಡಿತ ರಾಜಶೇಖರ್ ಪಾಟೀಲ್ ಇಬ್ರಾಹಿಂ ಮಗ ಇಬ್ರಾಹಿಂ ರಾಜ್ಯಾಧ್ಯಕ್ಷ ಜೆಡಿಎಸ್ ಅದೇ ಅದೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಒಂದ್ ಕಡೆ ಎಲ್ಲಿ ನಿಂತ್ಕೊಂಡು ಗೆಲ್ತಾರೆ ಎಲ್ಲೂ ಇಲ್ಲ ಹೇಗೆ ಕರಾವಳಿ ಬಿಟ್ಟು ಆಚೆಕ್ ಬಂದ್ರೆ ನಳಿನ್ ಕುಮಾರ್ ಕರಾವಳಿ ಬಿಟ್ಟು ಆಚೆಕ್ ಬಂದ್ರೆ ನೀರಿಂದ ಆಚೆ ಬಂದು ಹ್ಮ್ ಹೌದು ಚಾಮರಾಜಪೇಟೆ ಬಂದ ನಿಂತ್ಕತ್ತಲ್ಲ ಕಟೀಲು ಎಮ್ ಎಲ್ ಇಲ್ಲ ಸಾಧ್ಯ ಇಲ್ಲ ನಿಲ್ತಾರ ಯಕ್ಷಗಾನ ಮಾಡ್ದಂಗ ಭಾಷಣ ಮಾಡ್ತಾರ ಕಟೀಲು ಹೌದು ಸಂಗೆ ಬಟ್ ಇಲ್ಲಿ ರಾಜಶೇಖರ್ ಪಾಟೀಲ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸಿಎಂ ಫಯಾಸ್ ಎಲೆಕ್ಷನ್ ಟೈಪ್ ಬಂದ ಒಂದು ಕ್ಷೇತ್ರ ಇದೇ ಸಿಎಂ ಇಬ್ರಾಹಿಮ್ ಸಿದ್ದರಾಮಯ್ಯ ಅವ್ರ ಮೇಲೆ ಬಹಳ ಲವ್ ಪ್ರೀತಿ ಸಂಗಮೇಶ್ ಟಿಕೆಟ್ ಮಿಸ್ ಮಾಡಿ ಇಬ್ರಾಹಿಂ ಟಿಕೆಟ್ ಕೊಡ್ತಾರೆ ಭದ್ರಾವತಿ ಮನುಷ್ಯ ಹಾಗಾಗಿ ಇಬ್ರಾಹಿಂ ಚುನಾವಣಾ ರಾಜಕಾರಣದಲ್ಲಿ ಇತ್ತೀಚೆಗೆ ಸಕ್ಸಸ್ ಆಗಿಲ್ಲ ಅದ್ಭುತ ಭಾಷಣಕಾರ ಅದರ ಗ್ರೌಂಡ್ ಲೆವೆಲ್ ಲೀಡರ್ ಇಬ್ರಾಹಿಂ ಮಗ ಟ್ರೈ ಮಾಡ್ತಾವ್ರೆ ಕಾಶಂಪುರ್ ಬಂಡೆಪ್ಪ ಜೊತೆ ಸಖತ್ ಸುತ್ತಾಡ್ತಿರ್ತಾರೆ ನೋಡ್ಬೇಕು ಏನಂಗ್ರೆ ಎಲ್ಲ ಕುಮಾರನ ಜೊತೆ ಸುತ್ತಾಡರು ಜನಗಳ ಜೊತೆ ಸುತ್ತಾಡಬೇಕು ನಿಜ ಕಾಶಂಪುರ್ದು ಬ್ರೀದರ್ ಹೌದು ಅವ್ರಿಗೂ ಇವ್ರಿಗೇನ್ ಒಂದೇ ವೋಟರ್ಸ್ ಬೇರೆ ಬೇರೆ ಈಗ ಕಾಶಂಪುರ್ ಇಲ್ಲಿ ಸುತ್ತಾಡ್ಬೇಕು ಆಯ್ತದೆ ಏನೂ ಆಗಲ್ಲ ಬಟ್ ಉಮ್ನಾಬಾದ್ ನಲ್ಲಿ ಕಾಂಗ್ರೆಸ್ ರಾಜಶೇಖರ್ ಪಾಟೀಲ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಜನವರಿಯಲ್ಲಿ ಫೆಬ್ ಮಾರ್ಚ್ ಏಪ್ರಿಲ್ ಬಿಜೆಪಿಯ ಸ್ಟ್ರಾಟಜಿ ಮೇಲೆ ಯಾಕಂದ್ರೆ ಈ ಸರಿ ಅವರು ಸುಮ್ನೆ ಇರೋ ಮಕ್ಕಳಲ್ಲ ಅವರು ಹೌದು ಹೇಳಿದ್ನಲ್ಲ ತಲೆ ಕೆಳಗ್ ಮಾಡಿ ಅಂಗಾರ ಮಾಡ್ತಾರೆ ಆಟ ತಂತ್ರ ಪ್ರತಿ ತಂತ್ರ ಜನ ಜನ ಗೆಲ್ಲದಲ್ಲ ವೈರಲ್ ಆಗಿತ್ತು ಜನ ಬೆಂಬಲ ಇಲ್ಲದಿರಬಹುದು ಬಟ್ ಸರ್ಕಾರ ಮಾಡೋ ಕೆಪಾಸಿಟಿ ಐತೆ ಅಂತ ಸಿದ್ದು ಪಾಟೀಲ್ ಪರವಾಗಿ ಕೂಡ ಚಿತ್ರಣವನ್ನ ಬದಲಿಸೋ ಕೆಪಾಸಿಟಿ ಇದೆ ಕಾಂಗ್ರೆಸ್ ಅವರು ಅಂತ ಇವಿಎಂ ಹಂಗೆ ಇಲ್ಲ ಅಂತಾರೆ ಬಟ್ ಕಾಂಗ್ರೆಸ್ ಅವರು ಇದನ್ನ ನಂಬಕ್ ರೆಡಿ ಇರಬೇಕಾದ್ರೆ ನೋಡ್ಬೇಕು ಅಂತ ಬಟ್ ಆದ್ರೆ ಉಮ್ನಾ ಕಾಂಗ್ರೆಸ್ ಮಾಡಿದ್ರೆ ಕಾಯ್ದುಕೊಂಡಿದೆ ಇನ್ನು ಮುಂದಿನ ಕ್ಷೇತ್ರ ಬೀದರ್ ದಕ್ಷಿಣ ಬೀದರ್ ದಕ್ಷಿಣದಲ್ಲಿ ಬಿಜೆಪಿ ಶೈಲೇಂದ್ರ ಬೆಲ್ ದಾಳೆ ಕಾಂಗ್ರೆಸ್ ಇಂದ ಅಶೋಕ್ ಕೇಣಿ ಚಂದ್ರಾ ಸಿಂಗ್ ಬಟ್ ಅಶೋಕ್ ಕೇಣಿ ಟಿಕೆಟ್ ಬಹುತೇಕ ಅಂಡ್ ಜೆಡಿಎಸ್ ಇಂದ ಎಸ್ ಸಿಟಿಂಗ್ ಬಡ್ಡಪ್ಪ ಕೌಶಂಪುರ್ ಎ ಇಂದ ನಸೀಂ ಪಟೇಲ್ ಮಿರಾಜುದ್ದೀನ್ ಪಟೇಲ್ ಅವರ ಬ್ರದರ್ ಅವರು ಇಪ್ಪತ್ತೊಂಬತ್ತು ಸಾವಿರ ಓಟ್ ತಗೊಂಡಿದ್ರು ಹಿಂದೆ ಬಿ ಎಸ್ ಪಿ ನಿಂತು ಇಲ್ಲಿ ಏನು ಅಂತಂದ್ರೆ ಅವ್ರು ಬೀದರ್ ಕಿಸಾನ್ ಸಕಾರ ಕರ್ಕಾನೆ ಅಧ್ಯಕ್ಷ ಕೂಡ ಹೌದು ಒಂದ್ ರೀತಿ ಅವಾ ಮೇಂಟೈನ್ ಮಾಡವ್ರೆ ಆಮ್ ಆದ್ಮಿ ಪಾರ್ಟಿ ಒಂದಷ್ಟು ಸೌಂಡ್ ಮಾಡ್ತಿರೋದು ಕರ್ನಾಟಕದಲ್ಲಿ ನಾನು ಆಗ್ಲೇ ಹೇಳಿದೆ ಹಾಸನದಲ್ಲಿ ಅಗಿಲೆ ಯೋಗೇಶ್ ರೋಣದಲ್ಲಿ ಅನೇಕಲ್ ದೊಡ್ಡಯ್ಯ ನಸೀಂ ಪಟೇಲ್ ಬೀದರ್ ಸೌತ್ ಶಿವಮೊಗ್ಗ ಸಾಗರ ಸಾಗರದಲ್ಲಿ ದಿವಾಕರ್ ಬೆಂಗಳೂರು ಒಂದಷ್ಟು ಕಡೆ ಹೌದು ಫೈಟ್ ಬಂದಿದ್ದಾರೆ ಬಟ್ ಇಲ್ಲೇನು ಬೀದರ್ ಬಹಳ ಅಚ್ಚರಿ ಬೆಳವಣಿಗೆ ಅಂತಂದ್ರೆ ಇಲ್ಲಿ ಚತುಷ್ಕೋನ ಸ್ಪರ್ಧೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಆಪ್ ಇಲ್ಲಿ ರೈತರ ಒಂದು ಪ್ರೀತಿಯನ್ನ ಗೆಲ್ಲುವಲ್ಲಿ ನಸೀಂ ಪಟೇಲ್ ಸ್ವಲ್ಪ ಹೋಗಿದ್ದಾರೆ ಇಲ್ಲಿ ಮೇಲ್ನೋಟಕ್ಕೆ ವರ್ಸಸ್ ಮೇಲ್ಗಡೆ ಬಂದಾಗ ಬಿಜೆಪಿ ವರ್ಸಸ್ ಆಪ್ ಇನ್ನು ಅಶೋಕ್ ಕೇಣಿ ಫೀಲ್ಡ್ ಬಂದಿಲ್ಲ ಹೌದು ಇನ್ನು ಅಶೋಕ್ ಕೇಣಿ ಕ್ಷೇತ್ರಕ್ಕೆ ಬಂದು ಓಡಾಡ್ತಾ ಇಲ್ಲ ಜೋಶಾಗೆ ಹೌದು ಕಾಂಗ್ರೆಸ್ ನ ಅಶೋಕ್ ಖೇಣಿ ಬಂದಿಲ್ಲ ಬಿಜೆಪಿಯಿಂದ ಶೈಲೇಂದ್ರ ಬೆಳ್ದಾಳೆ ಹಾಗೆ ಎಎಪಿಯಿಂದ ನಸೀಂ ಪಟೇಲ್ ದಿನ ಕುಮಾರಣ್ಣನ ಜೊತೆ ನರದ ದಿನ ಅಲ್ಲಿ ಇದೊಂಥರ ಕ್ಷೇತ್ರ ನೋಡಿ ಟ್ರೆಂಡ್ ಹೆಂಗಿದೆ ಅಂತ ತಿಂಗಳು ಮುಂದೊಂದು ತಿರುವ ಪಡಿತಾ ಇದೆ ಕಳೆದ ತಿಂಗಳು ಬಿಜೆಪಿಯ ಶೈಲೇಂದ್ರ ಬೆಲ್ದಾಳೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರು ಸ್ವಲ್ಪ ಆಕ್ಟಿವಿಟೀಸ್ ಅಲ್ಲಿ ಮುನ್ನಡೆಯಲ್ಲಿ ಈಗ ಆಮ್ ಆದ್ಮಿ ಪಾರ್ಟಿಯ ನಸೀಂ ಪಟೇಲ್ ಆಮ್ ಆದ್ಮಿ ಪಕ್ಷದ ನಸೀಂ ಪಟೇಲ್ ಇದೀಗ ಬೀದರ್ ಸೌತ್ ನಲ್ಲಿ ಮುನ್ನ ಸ್ವಲ್ಪ ಹೌದು ಬಟ್ ಬಂಡೆ ಪ್ರಕಾಶಂಪುರು ಫುಲ್ ಕಾನ್ಫಿಡೆಂಟ್ ಆಗವ್ರೆ ಪಂಚರತ್ನ ಯಾತ್ರೆ ಸಿಕ್ಕಿದ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರು ನೋಡಿ ಬ್ರದರ್ ರಿಸಲ್ಟ್ ಬಂದ್ಮೇಲೆ ಬೈಟ್ ರೆಕಾರ್ಡ್ ಇಟ್ಕೊಳ್ಳಿ ಇದೆ 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 ರಿಸಲ್ಟ್ ಬಂದ್ಮೇಲೆ ಮಾತಾಡ್ತೀನಿ ಅದೇನೋ ಆಗ್ತಿರಲ್ಲ ಎರಡ್ ಕಡೆ

ಒಂದ್ಸರ್ ಗೆದ್ದವ್ರು ಮತ್ತೊಂದ್ಸರ್ ಗೆಲ್ಲ ಇಲ್ಲಿ ಕ್ಷೇತ್ರದ ಮಹಿಮೆ ಅಂತಾರೆ ಆ ಮಹಿಮೆಯನ್ನ ಮೀರಿ ಗೆಲ್ಲಬಹುದೇನು ಈಗ ರಮೇಶ್ ಕುಮಾರ್ದು ಹಂಗೆ ಆಗಿತ್ತು ಶ್ರೀನಿವಾಸ ವೆಂಕಟ ಶಿವರೆಡ್ಡಿ ಶ್ರೀನಿವಾಸ್ ಶ್ರೀನಿವಾಸ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಗೆದ್ರು ಮಾಡುದು ಆಗ್ಬಹುದೇನು ಇಲ್ಲಿ ಅದು ಬಂಡೆಪ್ಪ ಅವ್ರ ಲೆಕ್ಕಾಚಾರ ಜನ ಹೇಳೋದು ಇಲ್ಲಿ ಒಂದ್ಸರ್ ಗೆದೋ ಮತ್ತೆ ಗೆಲ್ಸಲ್ಲ ಸರ್ ನಮ್ ಜನ ಗೆಲ್ಸಲ್ಲ ಹಾಗಾಗಿ ಏನು ಅಂತಂದ್ರೆ ಯಾರು ಅಂದ್ರೆ ಸರ್ ಹೆಂಗಿದ್ರು ಸೆಟ್ಟಿಂಗ್ ಅವ್ರ ಹೆಸರು ಮುಂದೆ ಗೆಲ್ಲಲ್ಲ ಸರ್ ಯಾರು ಕೇಳೋದು ಆ ಕಥೆ ಹೇಳ್ತಾರೆ ಕೆಲವರು ಒನ್ ಸಾರ್ ಗಿದವ್ರ್ ಮತ್ತೆ ಕೆಲ ವಿಧರ್ ಸೌತ್ ಹೌದು ಹಾಗಾಗಿ ಸಿಟ್ಟಿಂಗ್ ಗೇಮ್ ಮೇಲೆ ಬಿಟ್ಟು ಉಳ್ದವ್ರ್ ಬಗ್ಗೆ ಮಾತಾಡ್ತಾರೆ ಉಳ್ದವ್ರ ಬಗ್ಗೆ ಮಾತಾಡ್ತಾರೆ ಮೈಲಂದ್ರ ಶ ನೋಡಿ ಶೈಲ ಶೈಲತ್ತಾಳೆ ಕೇಣಿ ಕೇಣಿ ಕ್ಷೇತ್ರಕ್ ಬಂದಿಲ್ಲ ಬಂದಿಲ್ಲ ನಸೀಂ ಪಟೇಲ್ ನಸೀಂ ಪಟೇಲ್ ನೆಗೆಟಿವ್ ಇಲ್ಲ ಪಾಸಿಟಿವ್ ಇದೆ ಹೌದು ಶೈಲಿಯಿಂದ ಬೆಳ್ದಾಳೆ ವರ್ಸಸ್ ನಸೀಮ್ ಪಟೇಲ್ ಬಟ್ ಕರೇ ಕ್ಷಣದಲ್ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡ್ತೀನಿ ಅಂದ್ರೆ ಕೇಣಿ ಮಾಡ್ಬಿಡ್ತಾರೆ ಅವ್ರ್ ತುಡಗಿಟ್ಟು ತಂದು ಮಾಡ್ಲೇಬೇಕು ಅಂದ್ರೆ ಏನು ಎಂಟ್ರಿ ಕೊಟ್ಟಿಲ್ಲ ಪುಡ್ಗೋಸಿ ಹಣ ಗಿಣ ನೋಡುವಂತವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಜನರ ಮನೋಭಾವನೆ ಬೇರೆ ತರನೇ ಇದೆ ಇವರು ಇವತ್ತು ಇಲ್ಲಿ ಕೊಡೋದು ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿನ ಒಂದ್ ದಿನ ಹಬ್ಬದ ಬಿಡ್ತಾರೆ ಹಿಂಗೆ ಹೌದು ಜನ ಬೇರೆ ರೀತಿ ಆಲೋಚನೆಯಲ್ಲಿದ್ದಾರೆ ಬಟ್ ಇಲ್ಲಿ ಆಮ್ ಆದ್ಮಿ ಪಾಠದ ನಸೀಂ ಪಟೇಲ್ ಕೆಲಸದ ಜೊತೆಗೆ ಸಮುದಾಯ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾರೆ ಬೀದರ್ ಸೌತ್ ಈ ತಿಂಗಳ ಜನವರಿ ಟ್ರೆಂಡ್ ನಲ್ಲಿ ಬಿಜೆಪಿ ವರ್ಸಸ್ ಆಮ್ ಆದ್ಮಿ ಪಾರ್ಟಿ ಫೈಟ್ ಆಮ್ ಆದ್ಮಿ ಪಾರ್ಟಿ ಸ್ವಲ್ಪ ಮುನ್ನಡೆ ಇದೆ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ಆಮ್ ಆದ್ಮಿ ಪಾರ್ಟಿ ಬಿಜೆಪಿಗಿಂತ ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡು ಕ್ಷೇತ್ರದಲ್ಲಿ ಮುನ್ನಡೆ ಮುಂದಿನ ಕ್ಷೇತ್ರ ಬೀದರ್ ಸಿಟಿ ಇಲ್ಲಿ ರಹೀಮ್ ಖಾನ್ ಕಾಂಗ್ರೆಸ್ ಇಂದ ಸಿಟಿಂಗ್ ಎಂಎಲ್ಎ ಎಲ್ ಎಂದಿದ್ರೆ ಅವ್ರಿಗೆ ಅಲ್ಲಿ ಕಾಂಗ್ರೆಸ್ ನ ಟಿಕೆಟ್ ಮತ್ತೆ ಬಿಜೆಪಿಯಲ್ಲಿ ಕಾಂಪಿಟೇಷನ್ ಸೂರ್ಯಕಾಂತ ನಾಗಮರಪಲ್ಲಿ ರಘುನಾಥ ರಾವ್ ಮಲ್ಯಾಪುರ ಮತ್ತು ಮಲ್ಕಾಪುರ ಮತ್ತು ಜಗದೀಶ್ ಕೂಬಾ ಮತ್ತೊಂದು ಕಡೆ ಜೆಡಿಎಸ್ ಅಲ್ಲಿ ರಮೇಶ್ ಪಾಟೀಲ್ ಇದ್ದಾರೆ ಇಲ್ಲಿ ಇಲ್ಲಿ ಮಾತಾಡುವಾಗ ತುಂಬಾ ಕೇಳ ಬಂದಿದ್ದು ನಾಗಮಾರಪಲ್ಲಿ ಫ್ಯಾಮಿಲಿ ಬಗ್ಗೆ ತುಂಬಾ ಖುಷಿ ಇದೆ ಜನಕ್ಕೆ ಬಿಜೆಪಿ ಬಗ್ಗೆ ಇಷ್ಟ ಇಲ್ಲ ಎಸ್ ಅದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಹೇಳಬೇಕು ಗುರುಪಾದಪ್ಪ ನಾಗಮಾರಪಲ್ಲಿ ಎರಡ್ ಸಾವಿರದ ಎಂಟಲ್ಲಿ ಕಾಂಗ್ರೆಸ್ ಇಂದ ಗೆದ್ರು ಹೌದು ಆಪರೇಷನ್ ಕಮಲಕ್ಕೆ ಒಳಗಡೆ ಆದ್ರು ಬೈ ಸೋತ್ರು ರೈಮ್ ಖಾನ್ ಬೈ ಎಲೆಕ್ಷನ್ ಗೆದ್ರು ಗೆದ್ರು ಎರಡ್ ಸಾವಿರದ ಹದಿಮೂರಲ್ಲಿ ಕೆಜೆಪಿ ಇಂದ ಗೆದ್ರು ನಾಗಮಾರಪಲ್ಲಿ ಯಡಿಯೂರಪ್ಪನ್ ಜೊತೆ ಅವರು ಬಿಜೆಪಿ ಬಿಟ್ಟು ಹೌದು ಕೆಜೆಪಿ ಇಂದ ಗೆದ್ರು ಅಕಾಲಿಕ ನಿಧನ ಬೈ ಎಲೆಕ್ಷನ್ ಅನುಕಂಪ ವರ್ಕೌಟ್ ಆಗ್ಲಿಲ್ಲ ಸೂರ್ಯಕಾಂತ್ ಸೋತ್ರು ರೈಮ್ ಖಾನ್ ಬೈ ಖಾನ್ ರೈಮ್ಕಾನ್ ಬೈಯಲಕ್ಷನ್ ಅಲ್ಲಿ ಗೆದ್ದಂತ ಎಮ್ ಎಲ್ ಎ ನಿಜ ಹದಿನೆಂಟಲ್ಲಿ ರೈಮ್ ಕಾನ್ ನೇರ ಚುನಾವಣೆಯಲ್ಲಿ ಗೆದ್ರು ಸಾರ್ವತ್ರಿಕ ಚುನಾವಣೆಯಲ್ಲಿ ಸೂರ್ಯಕಾಂತ್ ನಾಗಮಾರ್ ಪಲ್ಲಿ ಟಿಕೆಟ್ ಕೇಳ್ತಾವ್ರೆ ಬಿಜೆಪಿ ಸೂರ್ಯಕಾಂತ್ ನಾಗಬಾರ್ ಪಲ್ಲಿ ಅನಿವಾರ್ಯ ಅಲ್ಲ ಹಾಗೆ ಸೂರ್ಯಕಾಂತ್ ನಾಗಬಾರ್ ಬಿಜೆಪಿ ಅನಿವಾರ್ಯ ಅಲ್ಲ ಅವ್ರ ಬಿಜೆಪಿ ನಿಂತ್ಕಂಡ್ರೆ ಗೆಲ್ಲಲ್ಲ ಗೆಲ್ಲಲ್ಲ ಸೂರ್ಯಕಾಂತ್ ನಾಗಬಾರ್ ಪಳ್ಳಿ ಸುಮ್ನ ಹೋಗ್ಬಿಟ್ಟು ಜೆಡಿ ಎಸ್ ಅಲ್ಲೋ ಆಮ್ ಆದ್ಮಿ ಪಾರ್ಟಿ ಬಿಎಸ್ಪಿ ಬೆಸ್ಟ್ ಈಗಲೂ ಅದೇ ಇರೋದು ಅಣ್ಣ ಬೇಕೇ ಬೇಕಣ್ಣ ಟಿಕೆಟ್ ಬಿಜೆಪಿ ಪ್ಲೀಸ್ ಕೊಡಿ ಹ್ಮ್ ಕೊಡ್ಲೇಬೇಕು ಅಂತ ಕೇಳ್ತೇಲ ಕೊಡಿ ಕೊಡಲ್ವೇ ಬಿಡಿ ಜೆ ಡಿ ಎಸ್ ಕುಮಾರಣ್ಣ ಅವ್ರೆ ರಮೇಶ್ ಸ್ವಲ್ಪ ಘೋಷಣೆ ಜೆಡಿಎಸ್ ಅಲ್ಲಿ ಪಟ್ಟಿ ಒಂದು ಪಟ್ಟಿ ಎರಡು ಪಟ್ಟಿ ಮೂರು ಅಂತ ಇರ್ತವೆ ಅವ್ ಬಂದಾಗ ಅಪ್ಡೇಟ್ ಆಗಿ ಬರ್ತವೆ ಬಿ ಫಾರ್ಮ್ ಕೊಟ್ಬಿಟ್ಟಿದ್ರು ಸಿ ಫಾರ್ಮ್ ಅಂತ ಐತೆ ಹೌದು ಅವೆಲ್ಲವೂ ಇದೆ ಬಟ್ ಇಲ್ಲಿ ಸೂರ್ಯಕಾಂತ್ ನಾಗ್ಮಿ ಬಿಜೆಪಿ ಇಲ್ಲವೇ ಜೆಡಿಎಸ್ ಇಲ್ಲವೇ ಆಮ್ ಆದ್ಮಿ ಪಾರ್ಟಿ ಕಂಟೆಸ್ಟ್ ಮಾಡ್ತಾರೆ ಬಿಜೆಪಿ ಗಿಂತ ಅವ್ರಿಗೆ ಸೇಫ್ಟ್ ಜೆಡಿಎಸ್ ಅಥವಾ ಆಮ್ ಆದ್ಮಿ ಅಥವಾ ಬಿಎಸ್ಪಿ ಬಿಜೆಪಿ ಸೇಫ್ ಅಲ್ಲ ಬಿಜೆಪಿ ಬಿಜೆಪಿಗೆ ಹೋಗಿ ಟೈಮ್ ನ ಹಣ ವೇಸ್ಟ್ ಮಾಡ್ಕೊಳ್ಳ್ ಬಿಟ್ಟು ವಾಚ್ ಬರೋದ್ ಬೆಸ್ಟ್ ಅವರು ಬಂದ್ಬಿಟ್ಟು ಪಪ್ಪ ಅವ್ರ ಅವತ್ತ ಆಪರೇಷನ್ ಕಂಬಲಕ್ಕೆ ಬಲಿಯಾಗಿ ರಾಜಕೀಯ ಜೀವನ ಕಳ್ಕೊಂಡ್ರು ಗುರುಪಾದಪ್ಪ ಯಡಿಯೂರಪ್ಪ ಜೊತೆ ಹೋಗ್ಲಾಗ ಇದಾದ್ರು ಎರಡ್ ಸಾವಿರ ತಂದೆ ಅನುಕಂಪದಲ್ಲೇ ಗೆಲ್ಲಕ್ಕಾಗಲ್ಲ ಈ ಪಾರ್ಟಿ ಚಿಹ್ನೆ ಮೇಲೆ ಅಂತಂದ್ರೆ ಯಾಕೆ ಪಾರ್ಟಿ ಆಯ್ಕೆ ಬಂದ್ರೇನು ಪ್ರಿನ್ಸಿಪಾಲ್ ಬಂದ್ರೇನು ಹಾಗಾಗಿ ಸೂರ್ಯಕಾಂತ್ ನಾಗ ಮಾರ್ಪಲ್ಲಿ ಸುಮ್ನೆ ಬಿಜೆಪಿಗೆ ಒಂದ್ ಪೇಪರ್ ಹಾಕ್ಬಿಟ್ಟು ಶಿಸ್ತಾಗ್ ಬಂದು ಜೆಡಿಎಸ್ ಆಪ್ ಬಿ ಎಸ್ ಪಿ ಸೇರ್ಕೊಂಡ್ ರಾಜಕಾರಣ ಮಾಡೋದ್ ಬೆಸ್ಟ್ ನಿಜ ಎಲ್ ಎ ಆಗ್ಬೇಕು ಅಂತಿದ್ರೆ ಸುಮ್ನೆ ನನ್ಗೊಂದು ರಾಷ್ಟ್ರೀಯ ಪಕ್ಷ ಅಂತ ಇರ್ಲಿ ಅಂತಿದ್ರೆ ಅದರಲ್ಲೇ ಇರ್ಲಿ ಬಿಜೆಪಿ ಬಿಸ್ನೆಸ್ ಅದೇ ನಂಗೆ ಅವಕಾಶ ಸಹಕಾರ ಬೇಕು ಅಂದ್ರೆ ಬಿಜೆಪಿ ಇರಲಿ ಎಂ ಎಲ್ ಎ ಆಗ್ಲೇಬೇಕು ಅಂದ್ರೆ ಬಿಜೆಪಿ ಬಿಟ್ಟು ಆಚೆ ಬರಲಿ ಬಟ್ ಒಂದ್ ವಿಚಾರ ಇಲ್ಲಿ ಅಂತ ಜನ ಹೇಳ್ತಾರೆ ನಾನಲ್ಲ ಕರೆಕ್ಟ್ ಶಿವ ಯಾವ ನೀವು ಒಂದು ಸಜೆಶನ್ ಕೊಡಕಂತ ಬೀದರ್ನಲ್ಲಿ ಕರ್ನಾಟಕ ಟಿವಿ ಜನವರಿ ಸರ್ವೆಯಲ್ಲಿ ಕಾಂಗ್ರೆಸ್ನ ರಹೀಮ್ ಖಾನ್ ಯಾರಿಗೂ ಕಾಯ್ದುಕೊಂಡಿದ್ದಾರೆ ಬಯಸಲ್ಲ ಈ ಗಿರಾಕಿ ಅಲ್ಲ ರಹೀಮ್ ಖಾನ್ ಎಲ್ಲ ಸಜ್ಜನರ ರಾಜಕಾರಣಿಗಳಿರುವಂತ ಕ್ಷೇತ್ರ ಹೌದು ಕಾಂಗ್ರೆಸ್ ಬೀದರ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮುಂದಿನ ಕ್ಷೇತ್ರ ಮುಂದಿನ ಕ್ಷೇತ್ರ ಬರ್ತಾ ಬಾಲ್ಕಿ ಬಾಲ್ಕಿಯಲ್ಲಿ ಈಶ್ವರ್ ಕಂಡ್ರೆ ಈಶ್ವರ್ ಕಂಡ್ರೆ ಈಶ್ವರ್ ಕಂಡ್ರೆ ಅಷ್ಟೇ ಮತ್ತ್ ಈಶ್ವರ ಕಂಡ್ರೆ ಹೌದು ಟಿಕೆಟ್ ಸಿದ್ದರಾಮಾವರ್ ಪ್ರಕಾಶ್ ಕಂಡ್ರೆ ಇಬ್ರು ಟಿಕೆಟ್ಗಾಗಿ ಫೈಟ್ ಬಟ್ ಇಲ್ಲಿ ಏನು ಅಂತಂದ್ರೆ ಅದೇ ಹೇಳಿದ್ನಲ್ಲ ಚುನಾವಣೆ ಮಾಡ್ಲೇಬೇಕು ಅಂತ ಜಿದ್ದಿಗೆ ಬಿದ್ದಿರ ಬಿಜೆಪಿ ಅವರು ಸರಿ ಮಾಡ್ಕೋಬೋದು ಈಗ ಕಿತ್ತಾಡ್ಕೊಂಡು ಆಪರೇಷನ್ ಮಾಡಿ ಸರ್ಕಾರ ತಕ ಬಂದ್ರು ಆದ್ರೆ ಸರ್ಕಾರ ತಂದ್ಮೇಲೆ ಸರ್ಕಾರ ನಡೆಸ್ತಿಲ್ಲ ಕರೆಕ್ಟಾಗಿ ಕರೆಕ್ಟ್ ಹೌದು ಸರ್ಕಾರ ನಡೆಸಿದ ನೀಟಾಗಿ ಹಂಚ್ಕೊ ಬರಲ್ಲ ಪ್ರತಿಷ್ಠೆ ಯಡಿಯೂರಪ್ಪನ ಹೆಂಗ್ ತುಳಿಬೇಕು ಕರೆಕ್ಟ್ ಯಡಿಯೂರಪ್ಪ ಹೆಗರೇಶ್ ಅವರು ಅವ್ರ ಹೆಂಗ್ ತುಳಿಬೇಕು ಜಗದೀಶ್ ಶೆಟ್ಟರ್ ಹೆಂಗ್ ಮನೆ ಉದ್ದಾರ ಆಗ್ಬೇಕು ಅಂದ್ರೆ ಮನೆ ಮಂದಿ ಎಲ್ಲ ಒಟ್ಟಿಗೆ ಹೋಗಬೇಕು ಅಣ್ಣ ತಮ್ಮ ತಮ್ಮ ಅಣ್ಣನ್ ಹೊಡಿಯೋದು ಇವರು ಬೀದ್ ಆಮೇಲೆ ಇವರು ಹಣೆ ಬರೋಲ್ಲ ಬೀದಿ ನೋಡಿ ನಗದಿಲ್ಲ ನಿಜ ಬಿಜೆಪಿ ಬಾಳು ಬೀದಿಗೆ ಬಂದೈತೆ ಪಾರ್ಟಿ ಕಟ್ಕೊಂಡಿಲ್ಲ ಈಶ್ವರ್ ಕಂಡ್ರೆ ಅನ್ಬಿಟ್ಟು ಇವ್ರೇನು ಇವ್ರ ಕಿತ್ತಲ್ಲ ಅವ್ರ್ ಗೆಲ್ತಾ ಇಲ್ಲ ಈಶ್ವರ್ ಕಂಡ್ರೆ ಅಲ್ಸೋ ಸ್ಟ್ರಾಂಗ್ ಹೌದು ಆದ್ರೇನು ಅಂತಂದ್ರೆ ಅವ್ರು ನಾನ್ ದೊಡ್ಡ ಮಟ್ಟದ ನಾಯಕ ಆಗ್ಬೇಕು ಸಿಎಂ ಆಗ್ಬೇಕು ಅಂತ ಕನ್ಸ ಇರೀತ್ ಒಳಗಡೆ ಆಸೆ ಹೇಳ್ಕೊಳ್ಳಲ್ಲ ಸಮುದಾಯವನ್ನ ಲಿಂಗಾಯತ ಸಮುದಾಯವನ್ನ ಕಟ್ಕೊಂಡು ಲೀಡರ್ ಆಗಿ ಹೋಗ್ಬೋದಿತ್ತು ಎಂ ಬಿ ಪಾಟೀಲ್ ಹಾಂಗ್ ನೋಡಿದ್ರೆ ಇವ್ರಿಗೆ ಒಂದು ಒಳ್ಳೆ ಅವಕಾಶ ಇತ್ತು ಈಶ್ವರ್ ಖಂಡ್ರೆ ಅವರು ಬಳಸ್ಕೊಳ್ಳಿಲ್ಲ ಯಾಕೆ ಮನುಷ್ಯ ಬಳಸ್ಕೊಳ್ಳಿಲ್ಲ ಡಿ ಕೆ ಸಿಎಂ ಅಂದ್ರೆ ಡಿ ಗಿಂತ ಜಾಸ್ತಿ ಕ್ಲೈಮ್ ಮಾಡ್ಕೋಬೋದಿತ್ತು ಈಶ್ವರ್ ಖಂಡ್ರೆ ಬಟ್ ಏನಾಗುತ್ತೆ ಕೆಲವರು ಅಷ್ಟೇ ಖುಷಿ ಸಾಕು ನನ್ಗೆ ಸಿಎಂ ಒಳಗಡೆ ಇರುತ್ತೆ ಕೊಟ್ರೆ ಯಾಕೆ ಅಂತ ಕೋಡದಲ್ಲಿ ನೀವು ಮುಂದಕ್ಕೆ ಕೋರತಾನೆ ಕೊಡದಲ್ಲಿ ಹೌದು ಸೊ ಹಂಗೆ ಬಟ್ ಬಾಲ್ಕಿಯಲ್ಲಿ ಕಾಂಗ್ರೆಸ್ನ ಈಶ್ವರ್ ಕಂಡ್ರೆ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ನಮ್ಮ ಮುಂದಿನ ಕ್ಷೇತ್ರ ಹೌರಾದ್ ಪ್ರಭು ಚೌಹಾಣ್ ಪ್ರಭು ಚೌಹಾಣ್ ಪ್ರಭು ಚೌಹಾಣ್ ಬಿ ಜೆ ಪಿಯಿಂದ ಪ್ರಭು ಚೌಹಾಣ್ ಹ್ಞೂ ಒಂದು ಟರ್ಮಿಂದ ಒಂದು ಟರ್ಮಿಗೆ ಒಂಚೂರು ಕನ್ನಡ ನೀಟಾಗಿ ಕಲಿತಾ ಅವರೇ ಕಲಿತಾರೆ ಮಿನಿಸ್ಟರ್ ಆದ್ಮೇಲೆ ಅಂತೂ ಒಂಚೂರು ಪದ ಬಳಸ್ತಾರೆ ಆದರೂ ಅವರು ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಮಾತಾಡಿದ್ರೆ ಜನ ಖುಷಿ ಆ ರಾಜ್ಯಕ್ಕೆ ಮಂತ್ರಿ ಆದ್ಮೇಲೆ ಕನ್ನಡ ನೀಟಾಗಿ ಮಾತಾಡಬೇಕು ಏನ ಕಾಂಗ್ರೆಸ್ನಲ್ಲಿ ಅರವಿಂದ್ ಕುಮಾರ್ ಅರಳಿ ಮತ್ತು ಭೀಮ್ರಾವ್ ಶಿಂದೆ ಕಾಂಪಿಟೇಷನ್ ಇದೆ ಬಟ್ ಏನೇ ಟ್ರೆಂಡು ಪ್ರಭು ಚವ್ಹಾಣ್ ಅಂತ ಕೇಳಿ ಬರ್ತಾ ಇದೆ ಯಾರೇನೇ ಬರ ಹೆಂಗ್ ಬೇಕಾದ್ರೆ ತಿರುಗಬಹುದು ಈ ಕ್ಷೇತ್ರದಲ್ಲಿ ಮೊದ್ಲೆ ಮುಂಚೆ ಗುರುಪಾದಪ್ಪ ನಾಗಮಾರ್ಪಲ್ಲಿ ಗೆಲ್ತಿದ್ರು ಹೌದು ಇವ್ರು ಇಲ್ಲಿಗೆ ಬಂದಾಗ ಅದೆರಡು ಸೇರಿ ಗೆತ್ಕೊಂಡ್ ಬರ್ತವ್ರ ಕಂದಾನ್ದಲ್ಲಿ ನಿಜ ಏನಾರ ಬೇರೆ ಆಟ ಆಡ್ಲೇಬೇಕು ನಿಂತ ಇಲ್ಲಿ ನಾಗಮಾರ್ಪಳ್ಳಿ ಅವರು ಸ್ವಲ್ಪ ಆಟ ಆಡ್ಬಹುದು ಇಲ್ಲಿ ಅಂದ್ರೆ ಸೂರ್ಯಕಾಂತ ನಾಗಮಾರ್ಪಲ್ಲಿ ಹೌದು ಆಡ್ಬೋದು ಎರಡನೇ ವಿಚಾರ ಅಂತಂದ್ರೆ ಪ್ರಭು ಚೌಹಾನ್ ಒಬ್ರು ಯಾರೋ ಒಬ್ರು ಮಿನಿಸ್ಟರ್ ಹೇಳ್ತಿದ್ರಂತೆ ಮಿನಿಸ್ಟರ್ ಹ್ಯಾಂಡಲ್ ಮಾಡ್ಬೇಕಾ ಕ್ಷೇತ್ರ ಫಸ್ಟ್ ಕ್ಷೇತ್ರ ಅಂತ ಯಾಕೆ ಅಂದ್ರೆ ನಾನು ಕ್ಷೇತ್ರದಲ್ಲಿ ಗೆದ್ರೆ ತಾನೆ ಮಿನಿಸ್ಟರ್ ಹೌದು ಫಸ್ಟ್ ಕ್ಷೇತ್ರ ಆಮೇಲೆ ಮಿನಿಸ್ಟರ್ ಲೆಕ್ಕಾಚಾರ ಫಸ್ಟ್ ಕ್ಷೇತ್ರ ನೋಡಿ ಅಂತ ಪ್ರಭು ಚೌಹಾಣ್ ಆ ಕ್ಷೇತ್ರದಲ್ಲಿ ಜನ ಬೆಂಬಲ ಇಟ್ಕೊಂಡವ್ರೆ ನಮ್ಗ ಅರ್ಥ ಆಗದೆ ಇರ್ಬೋದು ಏನೋ ಬೀದರ ಭಾಗದಲ್ಲಿ ಮಾತಾಡೋ ಭಾಷೆಗಳೇ ಏನೆಲ್ಲ ಕನ್ನಡ ಮಾತಾಡ್ಕೊಂಡಿರ್ತಾರೆ ಖಂಡಿತ ಇಲ್ಲ ಪ್ರದೇಶ ಅವರು ಆ ಜಾಗದ ಭಾಷೆ ಬರ್ತಲ್ಲ ಡೆಸೆ ಅಂತ ಕರಿತಲ್ಲ ಒತ್ಕಂಡ್ ಒತ್ಕಂಡ್ ಒತ್ಕೊಂಡ್ ಬರ್ತದೆ ನೀವ್ ಇವ್ರು ಮಾಡದ ಬಂಜಾರ ಸಮುದಾಯದಲ್ಲಿ ಪೀರ್ಜೀವಿದ್ರು ಕುರ್ಚಿ ಇಲ್ಲಿ ಉಳಿದೋರ್ಗೇನು ಆ ಬೇರೆ ಸಮುದಾಯದವ್ರು ಏನಾರ ಬೆಳೆದ್ ಬಿಟ್ರೆ ನಮ್ಗೆಲ್ಲ ಬಿಡ್ತಾರೋ ಅಂತ ಅಂದ್ಬಿಟ್ಟು ಈಗ ಎಜುಕೇಟೆಡ್ ಸೇಮ್ ಅವರು ಎಲ್ಲ ಮಾಡಿ ಬಂಜಾರ ಸಮುದಾಯಕ್ಕೆ ಸೇರ್ತಾರೆ ಮೇಲೆ ಮಿನಿಸ್ಟರ್ ಅವ್ರಿಗೆ ನಿಜ ಬಿಜೆಪಿ ಸರ್ಕಾರ ಮಾಡಿರೋದು ಯಾರೋ ಬಲ್ತ್ಪುಟ್ರೆ ಅನ್ನೋ ಭಯ ಪಾರ್ಟಿ ಬೆಳಿಲಿ ಅನ್ನೋದು ಯಾರು ಇಲ್ಲ ಅಯ್ಯೋ ಅವನು ಉದಾರ ಅಸೂಯೆ ಬಿಜೆಪಿಯಲ್ಲಿ ಅಸೂಯೆ ಕಿತ್ತಾಟ ತುಂಬಿ ತುಳುಕ್ತಾ ಇದೆ ಅದರ ಎಕ್ಸಾಂಪಲ್ ಇವು ಯಾಕಂದ್ರೆ ಸೇಮ್ ಸಮುದಾಯ ಸಮುದಾಯದವರು ಯಾರು ಇಲ್ಲ ಅನ್ನೋಕ್ಕಾಗಲ್ಲ ಇದ್ರಲ್ಲ ಅಲ್ಲಿ ಇದ್ರು ರಾಜೀವ್ ಕೊಡ್ಬೋದಾಗಿತ್ತು ರಾಜೀವ್ಗೆ ಸರಿಯೋ ಏನ್ ಮಾಡಕ್ಕಾಗಲ್ಲ ಅದು ಪ್ರಭು ಚವ್ನ ಹಣೆ ಬರ ಚೆನ್ನಾಗೈತೆ ದೆಸೆಸಿಬು ದೆಸೆ ಚೆನ್ನಾಗೈತೆ ಅದಲ್ಲ ಅವರೇ ಮುನ್ನ ಕಾಯ್ದುಕೊಂಡಿದ್ದಾರೆ ಒಟ್ಟಾರೆ ಬೀದರ್ ಜಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಔರಾದ್ನಲ್ಲಿ ಮಾತ್ರ ಬಿಜೆಪಿ ಬಾಲ್ಕಿ ಬೀದರ್ ಉಮ್ನಾಬಾದ್ ಬಸವ ಕಲ್ಯಾಣದಲ್ಲಿ ಕಾಂಗ್ರೆಸ್ ಬೀದರ್ ದಕ್ಷಿಣದಲ್ಲಿ ಬಿಜೆಪಿಗಿಂತ ಸ್ವಲ್ಪ ಮುನ್ನಡೆಯನ್ನ ಆಮ್ ಆದ್ಮಿ ಪಾರ್ಟಿಯ ನಸೀಂ ಪಟೇಲ್ ಕಾಯ್ದುಕೊಂಡಿದ್ದಾರೆ ಒಂದು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಒಂದು ಆಮ್ ಆದ್ಮಿ ಪಾರ್ಟಿ ಇದು ಕರ್ನಾಟಕ ಟಿವಿಯ ಜನವರಿಯ ಮೆಗಾ ಸರ್ವೆ